ಇದ್ರಲ್ಲಿ ಕಮಿಷನ್ ಇಲ್ಲ, ಅದಕ್ಕೋಸ್ಕರ ನೀನು ರಾಪಿಡೋ ಮಾಡು. ರಾಪಿಡೋದಲ್ಲಿ ಒಳ್ಳೆ ದುಡ್ಡು ಆಗ್ತಾ ಇದೆ, ನನ್ನ ಹತ್ರ ನಾನು ಉಳಿಸ್ತಾ ಇದ್ದೀನಿ. ನನ್ನ ಆಪ್ಲಿ ಮಾಡಿದ್ರಲ್ಲಿ ಡ್ರೈವರ್ ಗೆ ತೋರಿಸಿದ್ದೀನಿ, ಅದಕ್ಕೋಸ್ಕರ ಡ್ರೈವರ್ ನಾನು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಸರ್. ಅದನ್ನ ನೋಡ್ಬೇಕು ಅಂದ್ಬಿಟ್ಟು ಹೆಂಗ್ ಬರ್ತವೆ ಅನ್ಬಿಟ್ಟು ನಾನು 24 hours ಮಾಡಿದ್ದೀನಿ. ಬಟ್ ನಾನು 40 ಬುಕಿಂಗ್ ಮಾಡಿದ್ದೀನಿ ಸರ್, 40 ಬುಕಿಂಗ್ ಮಾಡಿದ್ದೀನಿ ಸರ್. ಬಟ್ ನನಗೊಂದು 1500 ಪೆಟ್ರೋಲ್ ಅಷ್ಟೇ, ಬಟ್ ನನಗೆ 4000 ನನ್ಗೆ ಉಳಿತಾಯ ಆಗಿದೆ ಸರ್. ಕಮಿಷನ್ ಇದ್ದ ಪೆಟ್ರೋಲ್ ಲಾಸ್ ಆಗ್ಬಿಡ್ತಾ ಇತ್ತು ಸರ್, ಅದರಲ್ಲಿ 200 ಕಮಿಷನ್ ತಗೊಳ್ತಾ ಇದ್ರು. ಬಟ್ ನಮ್ಗೆ 0% ಕಮಿಷನ್ ಇದ್ದಕ್ಕೋಸ್ಕರ ಅದಕ್ಕೆ ಲೈಕ್ ಆಯ್ತು ಸರ್, ನಮ್ಗೆ ಇದೇ ಮಾಡ್ಬೇಕು ಅನ್ನೋದು ನಮ್ಗೆ ಇಷ್ಟ ಆಯ್ತು. ನಮಸ್ತೆ ಅಂತಿದ್ರೆ ನಾನು ಗಜಾನನ್, ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತೇನಪ್ಪ ಅಂದ್ರೆ ನಿಮ್ಗೆ ಒಂದು ರ್ಯಾಪಿಡೋ ಕ್ಯಾಬ್ ಅಲ್ಲಿ ಒಬ್ಬ ಡ್ರೈವರ್ ಎಷ್ಟು ಅರ್ನ್ ಮಾಡ್ತಾರೆ, ಅದೇ ರೀತಿ 0 ಕಮಿಷನ್ ಎಲ್ಲ ಇದೆಯಂತೆ, ಅದರಿಂದ ಎಷ್ಟು ಅರ್ನ್ ಮಾಡ್ಬೋದು, ಅವರೆಲ್ಲ ಪೆಟ್ರೋಲ್ ಎಕ್ಸ್ಪೆನ್ಸಸ್ ಎಲ್ಲ ಯಾವ ರೀತಿ ಹೋಗುತ್ತೆ, ಅದೇ ರೀತಿ ರ್ಯಾಪಿಡೋ ಕ್ಯಾಬ್ ಅಲ್ಲಿ ಕಸ್ಟಮರ್ ಸಪೋರ್ಟ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಳೋಣ. ನಮ್ಮ ಹತ್ರ ಡ್ರೈವರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಬನ್ನಿ ಇವಾಗ ಅವ್ರನ್ನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸರ್ ರಾಜವಂದ್ ಸರ್. ಹೌದಾ ಸರ್, ಇವಾಗ ನೀವು ರ್ಯಾಪಿಡೋ ಕ್ಯಾಬ್ ಎಲ್ಲ ಓಡಿಸ್ತಾ ಇದ್ದೀರಲ್ಲ ಸರ್, ಇವಾಗ ನೀವು ಯಾವ ರೀತಿ ದಿನ ಸ್ಟಾರ್ಟ್ ಮಾಡ್ತೀರಾ ಸರ್? ಸರ್ ನಾನು ಬೆಳಗ್ಗೆ ಜಾವ 6 ಸ್ಟಾರ್ಟ್ ಮಾಡ್ತೇನೆ, ಸಂಜೆ 6 ಕ್ಲೋಸ್ ಮಾಡ್ತೇನೆ. ಬಟ್ ನಾ ಅಷ್ಟೊತ್ತಿಗೆ ನನಗೆ ಎಲ್ಲ ನನ್ನ ಟಾರ್ಗೆಟ್ ಮುಗುತ್ತದೆ, ಅದನ್ನ ನಾನು ಫಿಲ್ ಆಗಿ ಹ್ಯಾಪಿ ಆಗಿ 6 ಕ್ಲೋಸ್ ಮಾಡ್ಬಿಟ್ಟು ಮನೆಗೆ ಹೋಗ್ತೀನಿ ಸರ್. ಈಗ 12 ನೀವು ಕೆಲಸ ಮಾಡ್ತೀರಾ? ಹೌದು ಸರ್. ಓಕೆ, ಇವಾಗ 12 ಕೆಲಸ ಮಾಡ್ತೀರಲ್ಲ ಸರ್, ಇದಕ್ಕೆ ಪೆಟ್ರೋಲ್ ಎಕ್ಸ್ಪೆನ್ಸಸ್ ಎಲ್ಲ ಯಾವ ರೀತಿ ಸರ್? ಪೆಟ್ರೋಲ್ ಅಂದ್ರೆ ನಾನು ಮಿನಿಮಮ್ ಒಂದು 5000 ಮಾಡ್ತೀನಿ, 1000 ಮಾಡ್ತೀನಿ. ಅದನ್ನ ಬಿಸ್ನೆಸ್ ನೋಡ್ಕೊಂಡು ಅದರಲ್ಲಿ ನಾನು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಂತಾ ಇದ್ದೀನಿ ಸರ್. ಓಕೆ, ಇವಾಗ ರ್ಯಾಪಿಡೋ ಕ್ಯಾಬ್ ಅಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಸರ್, ಹೇಗೆ ಅನಿಸ್ತಾ ಇದೆ? ಎಕ್ಸ್ಪೀರಿಯನ್ಸ್ ಅಂದ್ರೆ ನನಗೆ ಇದರಲ್ಲಿ 0 ಕಮಿಷನ್ ಇದೆ, ಬಟ್ ಬುಕಿಂಗ್ ಚೆನ್ನಾಗಿದೆ, ಎಲ್ಲ ರೇಟ್ ಅಪ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ನನಗೆ ಅದರಲ್ಲಿ ಬೆನಿಫಿಟ್ ಇದೆ. 0 ಕಮಿಷನ್ ಇಂದ ನನಗೆ ಒಳ್ಳೆ ಇದು ಉಳಿತಾಯ ಇದೆ ಅಮೌಂಟ್, ಅದು ಸೇಫ್ ಆಗ್ತಾ ಇದೆ ಸರ್ ನನಗೆ. ಇವಾಗ ಸರ್ ನೀವು ಟಾರ್ಗೆಟ್ ಅಂದ್ರೆ ಯಾವ ರೀತಿ ನೀವು ಹಾಕೊಳ್ತೀರಾ ಬೆಳಿಗ್ಗೆ ಬರುವಾಗ? ಸರ್ ಬೆಳಿಗ್ಗೆ ಬರುವಾಗ ನಾನು ಟಾರ್ಗೆಟ್ 3000-5000 ವರೆಗೂ ನಾನು ಆವರೇಜ್ ಮಾಡ್ಕೊಳ್ತೀನಿ ಮಿನಿಮಮ್. ಅದು ಮಾಡ್ಕೊಂಡು ನಾನು ಅಷ್ಟು ಟಾರ್ಗೆಟ್ ಮುಗಿಸ್ಕೊಂಡು ನನ್ನ ಮನೆ ಕಡೆ ಹೋಗ್ತೀನಿ ಸರ್. ಸರ್ ನೀವು ಎಕ್ಸೆಪ್ಟ್ ಮಾಡ್ತೀರಾ ರ್ಯಾಪಿಡೋ ಕ್ಯಾಬ್ ಅಲ್ಲಿ ಆರ್ಡರ್ಗಳನ್ನ ಎಷ್ಟು ಎಕ್ಸೆಪ್ಟ್ ಮಾಡ್ತೀರಾ? ಸರ್ ನಾನು ಆರ್ಡರ್ಗಳನ್ನ ನಾನು ಯಾವುದೇ ಬುಕಿಂಗ್ ಬರಲಿ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ನಾನು ಅದರಲ್ಲಿ ನಾನು ಒಂದು 15-80 ವರೆಗೂ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಸರ್. ಓಕೆ, ದಿನಕ್ಕೆ ಎಷ್ಟು ಆರ್ಡರ್ನ ಕಂಪ್ಲೀಟ್ ಮಾಡ್ತೀರಾ, ಎಷ್ಟು ಮಾಡಿದ್ದೀರಾ, ಎಷ್ಟು ಮಾಡ್ತೀರಾ? ಸರ್ ನಾನು 18 ಕಂಪ್ಲೀಟ್ ಮಾಡ್ತೀನಿ ಸರ್. ಓಕೆ, ಹೈಯೆಸ್ಟ್ ಎಷ್ಟು ಮಾಡಿದ್ದೀರಾ ನೀವು, ಹೈಯೆಸ್ಟ್ ಎಷ್ಟು ಅವರ್ ವರೆಗೂ ಲಾಗಿನ್ ಇದ್ದೀರಾ? ಸರ್ ಹೈಯೆಸ್ಟ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ನಾನು ಒಂದು 24 hours ನಾನು ಮಾಡಿದ್ದೀನಿ ಸರ್. 24 hours ನೈಟ್ ಅಂಡ್ ಡೇ ಮಾಡಿದ್ದೀನಿ, ಬುಕಿಂಗ್ ಅಷ್ಟೊತ್ತು ನಾನು ಬರ್ತವೆ. ಅದ್ರಲ್ಲಿ ನಾನು ನೋಡ್ಬೇಕು ಅನ್ಬಿಟ್ಟು ಹೆಂಗ್ ಬರ್ತವೆ ಅನ್ಬಿಟ್ಟು ನಾನು 24 hours ಮಾಡಿದ್ದೀನಿ. ಬಟ್ ನಾನು 40 ಬುಕಿಂಗ್ ಮಾಡಿದ್ದೀನಿ ಸರ್. 40 ಬುಕಿಂಗ್ ಮಾಡಿದ್ದೀರಾ? 40 ಬುಕಿಂಗ್ ಮಾಡಿದ್ದೀನಿ ಸರ್. ಓಕೆ, 40 ಬುಕಿಂಗ್ ಅಲ್ಲಿ ನಿಮಗೆ ಎಷ್ಟು ಅರ್ನಿಂಗ್ ಆಗಿರ್ಬೋದು, ಎಷ್ಟು ಪೆಟ್ರೋಲ್ ಹೋಯ್ತು? ಸರ್ ನಾನು ಅದು ಕ್ಯಾಲ್ಕುಲೇಷನ್ ಹಾಕೊಂಡ್ರೆ, ಬಟ್ ನನಗೊಂದು 1500 ಪೆಟ್ರೋಲ್ ಅಷ್ಟೇ, ಬಟ್ ನನಗೆ 4000 ನನಗೆ ಉಳಿತಾಯ ಆಗಿದೆ ಸರ್. ಓಕೆ ಸರ್, ಇವಾಗ ಇದರಲ್ಲಿ 0 ಕಮಿಷನ್ ಅಂತ ಇದಾರ, ಅದು ಯಾವ ರೀತಿ ಸರ್, ಯಾವ ರೀತಿ ವರ್ಕ್ ಆಗುತ್ತಾ ಇದೆ ನಿಮಗೆ? ಸರ್ 0 ಕಮಿಷನ್ ಅಂದ್ರೆ, ಬಟ್ ನಮಗೆ ಕ್ಯಾಬ್ ಅವ್ರಿಗೆ 0 ಕಮಿಷನ್, ಅದು 300 ಆಗಿರ್ಬೋದು ಒಂದು ರೈಡ್, 300 ಪಕ್ಕ ನಮಗೆ ಕುತ್ಕೊಳ್ಳುತ್ತೆ. ಅಂದ್ರೆ ಕಸ್ಟಮರ್ ಎಷ್ಟು ಪೇ ಮಾಡ್ತಾರೆ ಎಲ್ಲ ನಿಮಗೆ ಬರುತ್ತೆ. ಕಸ್ಟಮರ್ ಎಷ್ಟು ಪೇ ಮಾಡ್ತಾರೆ ಅಷ್ಟು ನನಗೆ ಬರುತ್ತೆ. ಓಕೆ, ಅದ್ಬಿಟ್ಟು ನಾವು ಸೇವ್ ಆಗುತ್ತೆ, ಕಮಿಷನ್ ಇಲ್ಲ. ಅದು ಬೇರೆ ಇದಾವೆ, ಅದ್ರಲ್ಲಿ ಕಮಿಷನ್ ಇರ್ತದೆ. ಬಟ್ 300 ನಾವು 50 rupees ಅವ್ರಿಗೆ ಕೊಡ್ಬೇಕು, ಅವಾಗ ಆ ತರ ಹೋದ್ರೆ ನಮ್ಗೆ ಲಾಸ್ ಆಗುತ್ತಲ್ಲ ಸರ್. ಇದೆಲ್ಲ ನಮ್ಗೆ ಉಳಿತಾ ಇದೆ, ಇದು ನಮ್ಗೆ ಸೇಫ್ ಆಗ್ತದೆ. ಅದ್ರ ಇಷ್ಟ ಆಯ್ತು ಸರ್. ಇವಾಗ ಇನ್ನೊಂದಂದ್ರೆ ಸರ್, ಬೇರೆ ಆಪ್ಗಳಿಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಇವಾಗ ಸರ್? ನಮ್ಗೆ ಬೇರೆ ಕ್ಯಾಬ್ಗಳಿಗೂ ಇದಕ್ಕೂ ರ್ಯಾಪಿಡೋಗು ಟ್ಯಾಲಿ ಮಾಡಿದ್ರೆ ಬೆಟರ್, ರ್ಯಾಪಿಡೋನ ಬೆಸ್ಟ್ ಸರ್ ನನಗೆ. ಯಾಕಂದ್ರೆ 0 ಕಮಿಷನ್, ಬಟ್ ನನಗೆ ದಿನಕ್ಕೆ 500 ನಾನು ಅವ್ರ ಕಮಿಷನ್ ಕೊಡ್ಬೇಕು. 500 ಕಮಿಷನ್ ಕೊಡಿದ್ರೆ ತಿಂಗಳಿಗೆ 15,000 ಹೋಯ್ತು. 15,000 ಹೋದಾಗ ನನ್ಗೆ ಒಂದು ಬಾಡಿಗೆ ಉಳಿತದೆ, ಅದೆಲ್ಲ ನನ್ನ ಪರ್ಸನಲ್ ನನ್ಗೆ ಇದಕ್ಕೆ ನನ್ಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನನಗೆ ರ್ಯಾಪಿಡೋನ ಇಷ್ಟ ಆಯ್ತು ಸರ್. ಓಕೆ, ಹಂಗ ಮತ್ತೆ ಇವಾಗ ನೀವು ರ್ಯಾಪಿಡೋ ಕ್ಯಾಬ್ ಓಡಿಸ್ತಾ ಇದ್ರ, ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ, ನಿಮ್ಗೆ ಮನಸ್ಫೂರ್ತಿಯಾಗಿ ಮಾಡ್ತಾ ಇದೀರಾ, ಯಾವ ರೀತಿ ಸರ್? ಸರ್ ನಾನು ರ್ಯಾಪಿಡೋ ಮಾಡ್ದಾಗಿಂದ ನಾವು ಫುಲ್ ಖುಷಿಯಾಗಿದ್ದೀವಿ, ನನಗೆ ಅಮೌಂಟ್ ಆಗ್ತಾ ಇದೆ, ನಾವು ಫ್ಯಾಮಿಲಿ ಎಲ್ಲ ಆರಾಮಾಗಿದ್ದೀವಿ ಸರ್, ನೆಮ್ಮದಿಯಾಗಿದ್ದೀವಿ, ನಮ್ಮ ದುಡ್ಡು ಆಗ್ತಾ ಇದೆ, ಅದೊಂದು ಖುಷಿ ಆಗ್ತಾ ಇದೆ ಸರ್. ಮತ್ತೆ ಇವಾಗ ಬೇರೆ ಕಂಪ್ನಿ ಕೆಲವೊಂದು ಸಪೋರ್ಟ್ ಅಂದ್ರೆ ಕಸ್ಟಮರ್ ಸಪೋರ್ಟು, ನಮ್ಗೆ ಏನೋ ಪ್ರಾಬ್ಲಮ್ ಆಗುತ್ತೆ, ಏನೋ ಪ್ರಾಬ್ಲಮ್ ಆಗುತ್ತೆ ಹೇಳಕ್ಕಾಗಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತೇಳಿ,
ಪ್ರಾಬ್ಲಮ್ ಆದಾಗ ಇವಾಗ ಯಾವ ರೀತಿ ಸಪೋರ್ಟಿಂಗ್ ಇದೆ ಸರ್? ಸರ್, ನಮ್ಗೆ ಏನೇ ಪ್ರಾಬ್ಲಮ್, ಬಟ್ ನಾನು ಆಗಿಲ್ಲ ಆಗದ್ರು ನಾನು ಒಂದ್ಸಲ ಕಾಲ್ ಮಾಡಿದ್ದೇನೆ, ಇಮಿಡಿಯೇಟ್ಲಿ ಕಸ್ಟಮರ್ ಕೇರ್ ಕಾಲ್ ತಗೊಂತಾರೆ, ಏನಿದ್ರೆ 2 ಸೆಕೆಂಡ್ ಅಲ್ಲಿ ಟೈಮ್ ತಗೊಂಡು ರಿಟರ್ನ್ ಹಂಗೆ ಕಾಲ್ ಮಾಡಿ ನಮ್ಗೆ ಸಾಲ್ವ್ ಮಾಡ್ತಾ ಇದ್ದಾರೆ ಸರ್. ಓಕೆ, ಯಾವ್ಯಾವ ತರದೆಲ್ಲ ಪ್ರಾಬ್ಲಮ್ ಬಂದ್ರೆ? ಸರ್, ತೊಂದರೆ ಅಂದ್ರೆ ನಮ್ಗೆ ಬಿಲ್ಲಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಏನೇ ಇಶ್ಯೂ ಇದ್ರೂ ಏನಾದ್ರು ಕಸ್ಟಮರ್ ಕಡೆಯಿಂದ ಏನನ್ನ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಅಮೌಂಟ್ ಸ್ವಲ್ಪ ಲೇಟ್ ಆಗಿ ಅದೇನೋ ಕುತ್ಕೊಳ್ಳಿದ್ರೆ ಇಮಿಡಿಯೇಟ್ಲಿ ಸಾಲ್ವ್ ಮಾಡ್ತಾ ಇದ್ದಾರೆ ಸರ್. ಅಂದ್ರೆ ನಿಮ್ದು ಅಮೌಂಟ್ ಕ್ರೆಡಿಟ್ ಆಗೋದೆಲ್ಲ ನಿಮ್ಮ ಅಕೌಂಟ್ಗೆ ಬರೋದೆಲ್ಲ ಆನ್ ಟೈಮ್ ಎಲ್ಲ ಬರ್ತಾ ಇದೆ? ಆನ್ ಟೈಮ್ ಎಲ್ಲ 100% ಬರ್ತಾ ಇದೆ. ಓಕೆ, ಇವಾಗ ಬೇರೆ ಆಪ್ಗೆ ಕಂಪೇರ್ ಮಾಡಿದ್ರೆ, ಇವಾಗ ಬೇರೆ ಇನ್ನು ಬೇರೆ ಎಲ್ಲ ಅಗ್ರಿಗೇಟ್ ಕಂಪ್ನಿಗಳಿದಾವೆ ಅದಕ್ಕೆ ಕಂಪೇರ್ ಮಾಡಿದ್ರೆ ನಿಮಗೆ ರ್ಯಾಪಿಡೋ ಕ್ಯಾಬ್ನೇ ಯಾಕೆ ಮಾಡ್ಬೇಕನ್ನಿಸ್ತು ಸರ್? ಸರ್, ನನಗೆ ರ್ಯಾಪಿಡೋ ಕ್ಯಾಬ್ ಯಾಕೆ ಮಾಡಿಸ್ಬೇಕು ಅಂದ್ರೆ, ಬಟ್ ಜೀರೋ ಕಮಿಷನ್, ಕಸ್ಟಮರ್ ಒಳ್ಳೆ ಬುಕ್ಕಿಂಗ್ ಕೊಡ್ತಾ ಇದಾರೆ, ಅದು ಜೀರೋ ಕಮಿಷನ್ ಇದಕ್ಕೆ ಎಲ್ಲಾ ಅಮೌಂಟ್ ನನಗೆ ಬಂದು ಕುತ್ಕೊಳ್ತಾ ಇದೆ, ಅದಕ್ಕೋಸ್ಕರ ಅಮೌಂಟ್ ಕುತ್ಕೊಳ್ತಾ ಇದಕ್ಕೆ ನಿಮ್ಮದೇ ಆಗಿ ನಾವು ರ್ಯಾಪಿಡ್ ಅನ್ನ ನಮ್ಗೆ ಲೆಕ್ಕ ಸರ್. ಕಸ್ಟಮರ್ ಕಡೆಯಿಂದ ಬುಕ್ಕಿಂಗ್ ಬರ್ತಾ ಇದಾವೆ, ಬುಕ್ಕಿಂಗ್ ರೇಟ್ ಜಾಸ್ತಿ ಆಗಿದೆ, ಆ ರೇಟ್ ಜಾಸ್ತಿ ಆಗಿದ್ರಿಂದ ಇವಾಗ ಏರ್ಪೋರ್ಟ್ ಡ್ಯೂಟಿ ಜಾಸ್ತಿ, 800 ಇದ್ರೆ 800 ನಮ್ಗೆ ಕುತ್ಕೊಳ್ತಾ ಇದೆ. ಬೇರೆ ಇದಕ್ಕೆ ಹೋಲ್ಸ್ಕೊಳಕ್ ಹೋದ್ರೆ 800 ಅದ್ರಲ್ಲಿ ಇರ್ತದೆ, 800 ಅದ್ರಲ್ಲಿ 200 ಬೇರೆ ಇದ್ರಲ್ಲಿ ನಾವು ಕಮಿಷನ್ ಕೊಡ್ಬೇಕು, ಇದ್ರಲ್ಲಿ 800 ನಾವು ಕಮಿಷನ್ ಇಲ್ಲ, ನಮ್ಗೆ ಡೈರೆಕ್ಟ್ ಆಗಿ ಬಂದು ಕುತ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಮ್ಗೆ ಇಷ್ಟ ಆಯ್ತು ಸರ್ ರ್ಯಾಪಿಡ್. ಓಕೆ ಸರ್, ಇವಾಗ ರೇಟ್ ಕಾರ್ಡ್ ಇವಾಗ ಹೇಳಿದ್ರೆ ರೇಟ್ ಕಾರ್ಡ್ ಬಗ್ಗೆ ಚೆನ್ನಾಗಿ ಕೊಡ್ತಾ ಇದ್ರ, ಇವಾಗ ಎಷ್ಟು ಒಂದು ಕಿಲೋಮೀಟರ್ಗೆ ಎಷ್ಟು ಆಗ್ಬೋದು, ಎಷ್ಟು ಕೊಡ್ತಾ ಇದಾರೆ ಅನ್ಕೊಳ್ಳಿ ಸರ್? ಬೆಳಗ್ಗೆ ಟೈಮಲ್ಲಿ ಅರ್ನಿಂಗ್ ಅಲ್ಲಿ 30-35 ರೂಪಾಯಿ ಸಿಗ್ತಾ ಇದೆ, ಅದೇ ಮಧ್ಯಾಹ್ನ ಟೈಮಲ್ಲಿ 20-25 ಸಿಗುತ್ತೆ, ಅದರಿಂದ ನಮ್ಗೆ ರ್ಯಾಪಿಡ್ ನಮ್ಗೆ ಒಳ್ಳೆ ಇದು ಬೆನಿಫಿಟ್ ಇದೆ ಸರ್. ಒಂದು ಈಗ ಒಂದು ಏರ್ಪೋರ್ಟ್ ಡ್ಯೂಟಿ ಎಲ್ಲ ಬರುತ್ತೆ ನಿಮ್ಗೆ, ಒಂದು 15 ಕಿಲೋಮೀಟರ್ ಇರುತ್ತೆ ಅನ್ಕೊಳ್ಳಿ, 10-15 ಕಿಲೋಮೀಟರ್ ಇರುತ್ತೆ, ಅದಕ್ಕೆ ಎಷ್ಟು ಕೊಡ್ಬೋದು ಅಂದ್ರೆ ನಿಮ್ದು ಪೆಟ್ರೋಲ್ ಎಷ್ಟು ಹೋಗಿ ಎಷ್ಟು ಉಳಿಯುತ್ತೆ ಸರ್ ಒಂದು ರೈಡ್ಗೆ? ಸರ್, ನಮ್ಗೆ ಅದರಲ್ಲಿ ನಮ್ಗೆ ಪೆಟ್ರೋಲ್ ಒಂದು 300 ಹೋಗ್ದೇನೋ, ಬಟ್ 500 ಪಕ್ಕ ಉಳಿತದೆ ಸರ್ ನಮ್ಗೆ. ಇವಾಗ 500 ಉಳಿತೆ, ಇಲ್ಲ ಕಮಿಷನ್ ಇತ್ತು ಅಂದ್ರೆ ಎಷ್ಟು ಕಟ್ ಮಾಡ್ಕೊತಾ ಇದ್ರು ಸರ್? ಕಮಿಷನ್ ಇತ್ತು ಪೆಟ್ರೋಲ್ ಲಾಸ್ ಆಗ್ಬಿಡ್ತಾ ಇತ್ತು ಸರ್, ಅದರಲ್ಲಿ 200 ಕಮಿಷನ್ ತಗೊಂತ ಇದ್ರು, ಬಟ್ ನಮ್ಗೆ 0% ಕಮಿಷನ್ ಇದಕ್ಕೋಸ್ಕರ ಅದಕ್ಕೆ ಲೈಕ್ ಆಯ್ತು ಸರ್ ನಮ್ಗೆ, ಇದೇ ಮಾಡ್ಬೇಕು ಅನ್ನೋದು ನಮ್ಗೆ ಇಷ್ಟ ಆಯ್ತು. ಇಮಿಡಿಯೇಟ್ಲಿ ಏನೇ ಕಸ್ಟಮರ್ ಪ್ರಾಬ್ಲಮ್ ಆದ್ರೂ ಅದ್ರಲ್ಲಿ ಸಾಲ್ವ್ ಮಾಡೋಷ್ಟೊತ್ತು ನಾವು ಕಾಲ್ ಮಾಡೋಷ್ಟು ಸಾಲ್ವ್ ಮಾಡ್ತಾರೆ ಒಂದು 5 ನಿಮಿಷದಲ್ಲಿ, ಅದಕ್ಕೆ ನಮ್ಗೆ ಇಷ್ಟ ಆಯ್ತು. ಬಟ್ ನಮ್ದೇ ಎಕ್ಸಾಂಪಲ್ ತಗೊಂಡ್ರೆ, ಬಟ್ ಬೇರೆ ಒಂದು ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್, ಟೆಕ್ನಾಲಜಿ ಪ್ರಾಬ್ಲಮ್ ಇಂದ ಒಂದು 5 ನಿಮಿಷ ಟೆಕ್ನಾಲಜಿ ಅಮೌಂಟ್ ಇದಾಗಿತ್ತು. ಕಸ್ಟಮರ್ ಕೇರ್ ಫೋನ್ ಮಾಡಿದೆ, ಫೋನ್ ಮಾಡಿದ ತಕ್ಷಣ ಅದನ್ನ ಕಸ್ಟಮರ್ ಅಲ್ಲೇ ಕುತ್ಕೊಂಡ ತಕ್ಷಣ ಕಸ್ಟಮರ್ಗೂ ಗೊತ್ತಾಯ್ತು ನಮ್ಗೂ ಗೊತ್ತಾಯ್ತು, ಅದೇ ತರ 5 ನಿಮಿಷದಲ್ಲಿ ಸಾಲ ಮಾಡ್ಕೊಳ್ಸ್ತದೆ ಸರ್, ಅದು ನಮ್ಗೆ ಲೈಕ್ ಆಯ್ತು. ಅದ್ರಲ್ಲಿ ರ್ಯಾಪಿಡೋದಲ್ಲಿ ಮಾಡ್ಬೇಕು ಅನ್ನೋದು ಅವಾಗ ನನ್ನ ಮನಸ್ಸು ಡಿಸೈಡ್ ಮಾಡಿದೆ ಸರ್. ಓಕೆ, ನೀವು ರ್ಯಾಪಿಡೋ ಕ್ಯಾಬ್ನ ಬಿಟ್ಟು ಬೇರೆ ಮಾಡಕ್ಕೆ ನನ್ಗೆ ಇಷ್ಟ ಆಗಿಲ್ಲ ಸರ್. ಅವತ್ತಿಂದ ನನ್ಗೆ ಕಸ್ಟಮರ್ 5 ನಿಮಿಷದಲ್ಲಿ ಸಾಲ್ವ್ ಮಾಡೋದಕ್ಕೋಸ್ಕರ ನನ್ಗೆ ಇಷ್ಟ ಆಯ್ತು, ಅವತ್ತೇ ಡಿಸೈಡ್ ಇದೆ ರ್ಯಾಪಿಡ್ ಅನ್ನ ಮಾಡ್ಬೇಕು ಅಂದ್ಬಿಟ್ಟು ರ್ಯಾಪಿಡೋದಲ್ಲಿ ಮಾಡ್ತಾ ಇದ್ದೀನಿ ಸರ್. ಓಕೆ ಓಕೆ ಸರ್. ಸರ್, ಈಗ ಬೇರೆ ಕಂಪ್ನಿಗಳಲ್ಲಿ ಅಮೌಂಟ್ ಇದೆಯಲ್ಲ, ನಮ್ಮ ಇದು ಇದಕ್ಕೋಸ್ಕರ ಬೇರೆ ಕಂಪ್ನಿಯಲ್ಲಿ ಕಂಪೇರ್ ಮಾಡ್ಕೊಂಡ್ರೆ, ಬಟ್ 10,000 ಇದ್ರಲ್ಲಿ ಸಬ್ಸ್ಕ್ರಿಪ್ಷನ್ ಇದು ಕೊಟ್ಟಿದ್ದಾರೆ 10,000, ಬಟ್ ನಾವು 500 ರೂಪಾಯಿ ಮಾತ್ರ ಕಟ್ಟಬೇಕು. ಮತ್ತೆ ಬೇರೆ ಕಂಪ್ನಿಗಳಲ್ಲಿ ಮಾಡೋದ್ರಲ್ಲಿ ಇದ್ರೆ 20-25% ಅದು ತಗೊಂತಾ ಇದಾರೆ, ಅದರಿಂದ 2,500 ಅಲ್ಲೇ ಹೋಗುತ್ತೆ. ಇದ್ರಲ್ಲಿ ನಾವು 500 ರೂಪಾಯಿ ಮಾತ್ರ ಕೊಡ್ತಾ ಇದ್ವಿ ನಿಮ್ಗೆ, ಅದಕ್ಕೋಸ್ಕರ ನಮ್ಗೆ ಇದು ಉಳಿತಾ ಇದೆ. ಇಲ್ಲ ಏನೋ ಮನೆ ಬಾಡಿಗೆನೋ 2,500 ಉಳಿದಂಗೆ ನಮ್ಗೆ ಮನೆ ಬಾಡಿಗೆ ಆಯ್ತು, ಇಲ್ಲ ಕರೆಂಟ್ ಬಿಲ್ಲು ಯಾವ್ದೋ ಒಂದು ಸೇಫ್ ಆಗ್ತಾ ಇದೆ ಸರ್, ಅದಕ್ಕೋಸ್ಕರ ಇದು ರ್ಯಾಪಿಡೋ ಮಾಡೋಕೆ ನಮ್ಗೆ ಲೈಕ್ ಆಯ್ತು ಸರ್. ಓಕೆ ಸರ್. ಓಕೆ, ನಿಮ್ಗೆ ರ್ಯಾಪಿಡೋ ಇಂದ ಖುಷಿ ಇದೆ, ಬಂದಿರೋದು ಖುಷಿ ಇದೆ, ಜೀರೋ ಕಮಿಷನ್ ಬಂದಿರೋದು, ಜೀರೋ ಕಮಿಷನ್ ಬಂದಿರೋದು ಖುಷಿ ಇದೆ, ಬಟ್ ಯಾವುದೇ ಕಾರಣಕ್ಕೋಸ್ಕರ ನಮ್ಗೆ ಕಮಿಷನ್ ಇಲ್ಲ, ಬಟ್ ಉಳಿತಾ ಇದೆ ಇದ್ರಲ್ಲಿ ನಮ್ಗೆ ಅಮೌಂಟ್, ಅದಕ್ಕೋಸ್ಕರ ನಾವು ಖುಷಿಯಿಂದ ಮಾಡ್ತಾ ಇದೀವಿ ಸರ್. ಓಕೆ, ಇವಾಗ ಬೇರೆ ಡ್ರೈವರ್ಸ್ ಎಲ್ಲ ಇರ್ತಾರೆ, ಕ್ಯಾಬ್ ಓಡಿಸ್ತಾ ಇರ್ತಾರೆ, ಅವ್ರಿಗೆ ಏನ್ ಹೇಳ್ತೀರಾ? ಸರ್, ನಾನು 100% ನನ್ನ ಸಿಕ್ಕಿದವ್ರ ಡ್ರೈವರ್ಗೆಲ್ಲ ರ್ಯಾಪಿಡೋ ಮಾಡೋ, ನಾನು ರ್ಯಾಪಿಡೋ ಮಾಡ್ತಾ ಇದ್ದೀನಿ ಅಂದ್ರೆ ಅದರಲ್ಲಿ ಜೀರೋ ಕಮಿಷನ್, ನೀನು ಬೇರೆ ಕಂಪ್ನಿಯಲ್ಲಿ ನೋಡ್ಕೊಂಡ್ರೆ ಬೇರೆ ಕಂಪ್ನಿಯಲ್ಲಿ ಕಮಿಷನ್ ತಗೊಂತಾ ಇದಾರೆ, ಇದ್ರಲ್ಲಿ ಕಮಿಷನ್ ಇಲ್ಲ, ಅದಕ್ಕೋಸ್ಕರ ನೀನು ರ್ಯಾಪಿಡೋ ಮಾಡೋ, ರ್ಯಾಪಿಡೋದಲ್ಲಿ ಒಳ್ಳೆ ದುಡ್ಡು ಆಗ್ತಾ ಇದೆ, ನನ್ನ ಹತ್ರ ನಾನು ಉಳಿಸ್ತಾ ಇದ್ದೀನಿ, ನನ್ನ ಆಪಿ ಮಾಡಿದ್ರಲ್ಲಿ ಡ್ರೈವರ್ಗೆ ತೋರಿಸಿದ್ದೀನಿ, ಅದಕ್ಕೋಸ್ಕರ ಡ್ರೈವರ್ ನಾನು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದಾರೆ ಸರ್. ಓಕೆ ಸರ್, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಸರ್, ಈ ರೀತಿ ಮಾಡ್ಕೊಂಡು ಹೋಗಿ. ಓಕೆ ಸರ್, ಮತ್ತೆ ಸಿಗೋಣ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನೋಡಿದ್ರಲ್ಲ ಈ ರೀತಿ ಕ್ಯಾಬ್, ರ್ಯಾಪಿಡೋ ಕ್ಯಾಬ್ನ ಬೆನಿಫಿಟ್ಗಳು. ನೀವೇನಾದರೂ ಇನ್ನೂ ರ್ಯಾಪಿಡೋ ಕ್ಯಾಬ್ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಡಿ ರ್ಯಾಪಿಡೋ ಕ್ಯಾಬ್ನ ಅಪ್ಲಿಕೇಶನು. ಮತ್ತೆ ಮುಂದಿನ ಸಿಗೋಣ. ಥ್ಯಾಂಕ್ ಯು.